ನೆನ್ನೆ ಲೀಕ್ ಆಗಿರುವಂತಹ ಆಡಿಯೋಗೆ ಕಟೀಲ್ ಅವರು ಏನ್ ಹೇಳ್ತಾರೆ, ನನ್ನದೇ ಆಡಿಯೋ ಅಂತಾರ ಅಥವಾ ಏನ್ ಸ್ಪಷ್ಟನೆ ಕೊಡ್ತಾರೆ? ಆಡಿಯೋ ವೈರಲ್ ಶಾಕ್ ನಲ್ಲಿ ಬಿಜೆಪಿ ಇದೆ, ಆದ್ರೆ ಕಟೀಲ್ ಅವರು ಈ ಆಡಿಯೋಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪಬ್ಲಿಕ್ ಟಿವಿಗೆ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಆಡಿಯೋ ತನಿಖೆಗೆ ಸಿಎಂಗೆ ಪತ್ರವನ್ನ ಬರಿತೀನಿ, ನಾಯಕತ್ವ ಬದಲಾವಣೆ ಚರ್ಚೆನೇ ಇಲ್ಲ, ಯಾರ ಬಗ್ಗೆಯೂ ನನಗೆ ಅನುಮಾನ ಇಲ್ಲ. ಈ ಒಂದು ಆಡಿಯೋ ಯಾರು ಸರ್ ವೈರಲ್ ಮಾಡಿರ್ಬೋದು, ನಿಮ್ಮ ವಿರೋಧಿಗಳ ವಿರೋಧಿ ಪಡೆನ ಅಂತ ಕೇಳಿದಾಗ ನನಗೆ ಯಾರ ಬಗ್ಗೆಯೂ ಅನುಮಾನ ಇಲ್ಲ, ಆದ್ರೆ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ. ನಿಮ್ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ, ಏನ್ ಹೇಳ್ತೀರಿ ಸರ್ ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಇದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೀತೇನೆ, ನಾಳೆ ಬೆಳಿಗ್ಗೆ ಇದರ ಪೂರ್ಣ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ನೇರವಾಗಿ ಹೇಳ್ತೀರಿ, ಈ ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ನಾನು ಮಾತನಾಡಿರೋದಲ್ಲ ಅಂತ ಹೇಳ್ತೀರಿ? ಹೊರಗೆ ಬರಲಿ, ತನಿಖೆ ಆಗಲಿ, ಹೊರಬರಲಿ. ಬಟ್ ಧ್ವನಿ ಹೋಲಿಕೆ ಇದೆ, ಅವರದ್ದೇ ಧ್ವನಿ ಅನ್ನೋ ರೀತಿಯಾದಂತಹ ಚರ್ಚೆಗಳು ಒಂದ್ ಕಡೆ ಆಗ್ತಾ ಇದೆ, ಏನ್ ಹೇಳ್ತೀರಿ ಸರ್? ಅದಕ್ಕೆ ಹೇಳಿದೆ, ತನಿಖೆ ಆದ್ಮೇಲೆ ಅದೆಲ್ಲವೂ ಸತ್ಯಾಸತ್ಯ ಹೊರ. ಸರ್ ಕಟೀಲ್, ಸರ್ ಕಟೀಲ್ ಅವರು ಒಂದ್ ಪ್ರಶ್ನೆ ಕೇಳಿ. ಈಗ ಕಟೀಲ್ ಅವರು ಯಾವುದೇ ರೀತಿಯ ವಿವಾದದಿಂದ ದೂರ ಇದ್ರು ಇಷ್ಟು ದಿನಗಳ ಕಾಲ, ಈ ಸಂದರ್ಭದಲ್ಲಿ ಈ ಆಡಿಯೋನ ವೈರಲ್ ಮಾಡೋದಕ್ಕೆ ಕಾರಣ ಏನು ಸರ್? ಅದ ಹೇಳಿದಲ್ಲ, ನನಗೂ ಅದಕ್ಕೂ ಸಂಬಂಧಗಳಿಲ್ಲ, ಯಾಕೆ ಮಾಡಿದಾರೆ ಗೊತ್ತಿಲ್ಲ. ಪಾರ್ಟಿಯಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಅಥವಾ ಇಂತಹ ಯಾವುದೇ ಚರ್ಚೆಗಳಿಲ್ಲ. ಪಾರ್ಟಿ ಮತ್ತು ಸರ್ಕಾರದ ಮಧ್ಯೆ ಸಂಬಂಧ ಹಾಳು ಮಾಡ್ಲಿಕ್ಕೂ ತಂದಿರಬಹುದು. ಯಾಕೆಂದ್ರೆ ಇಷ್ಟು ದಿನ ಕಟೀಲ್ ಅವರನ್ನ ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕಿಸ್ತಾನೋ ಇರಲಿಲ್ಲ, ನೀವು ಕೂಡ ವಿವಾದ ಮಾಡ್ಕೊಳ್ತಾ ಇರಲಿಲ್ಲ, ಆದ್ರೆ ಈ ಸಂದರ್ಭನೇ ಯಾಕೆ ಬಳಸ್ಕೊಂಡಿದ್ದಾರೆ ಅಂತ ಸರ್? ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ, ತನಿಖೆ ಆಗ್ಲಿ ಹೊರಬರ್ಲಿ, ಸತ್ಯಾಸತ್ಯ. ಪತ್ರ ಈಗ ಆಲ್ರೆಡಿ ಬರ್ದಿದ್ದೀರಾ ಸರ್ ಅಥವಾ ಏನ್ ಮಾಡ್ತಾ ಇದ್ರಿ? ನಾಳೆ ಬೆಳಿಗ್ಗೆ ಬರೀತೇನೆ ನಾನು, ಇವತ್ತು ರಾತ್ರಿ ಗೊತ್ತಾಯ್ತು ನನಗೆ, ನಾಳೆ ಬೆಳಿಗ್ಗೆ ಪತ್ರ ಬರ್ತೀನಿ. ಯಾಕೆಂದ್ರೆ ಜುಲೈ 26ಕ್ಕೆ 2 ವರ್ಷ ತುಂಬುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಈ ರೀತಿ ವಿಚಾರಗಳ ಮಧ್ಯೆ ಈ ಒಂದು ಆಡಿಯೋನ ರಿಲೀಸ್ ಮಾಡಿರೋಕೆ ಏನಾದ್ರು ಕಾರಣ ಇರ್ಬೇಕಲ್ಲ ಸರ್? ಅದೇ ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಬರ್ಲಿ. ಈಗ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಚರ್ಚೆಗೆ ಇಲ್ಲ, ನಮ್ಮ ಪಾರ್ಟಿಯಲ್ಲಿ ಆ ಚರ್ಚೆ ಇಲ್ಲ. ಯಾಕೆಂದ್ರೆ ಸಿಎಂ ಅವರು ದೆಹಲಿಗೆ ಹೋಗಿ ಬಂದ ಬಳಿಕ ಮತ್ತೆ ಆಗಸ್ಟ್ ಅಲ್ಲಿ ಮೊದಲ ವಾರದಲ್ಲಿ ಹೋಗ್ತಾರೆ, ಏನೋ ಬದಲಾವಣೆ ಆಗ್ಬಿಡುತ್ತೆ ಅನ್ನೋ ಮಾತುಗಳಿತ್ತು. ಯಾವುದೇ ರೀತಿಯ ಚರ್ಚೆಗಳು ನಾಯಕತ್ವ ಬದಲಾವಣೆಯಲ್ಲಿ ಇಲ್ಲ ಸರ್. ಈ ಆಡಿಯೋ ವೈರಲ್ ಇಂದಾಗಿ ನಿಮ್ಗೆ ಮುಜುಗರ ಆಗಿದೆಯಾ ಸರ್? ಇಲ್ಲ, ಸತ್ಯಾಸತ್ಯ ಈಗ ಯಾಕೆ ಹೇಳಿದ್ರೆ, ಯಾರು ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಏನ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೇನೆ. ಅಂದ್ರೆ ಇದ್ರ ಹೊರಗಿನವ್ರು ಮಾಡಿದ್ದಾರೆ ಅಂತೀರಾ ಅಥವಾ ಪಾರ್ಟಿ ಒಳಗಡೆಯವ್ರು ಮಾಡಿರ್ತಾರೆ ಅಂತೀರಾ ಸರ್? ನಾನು ಇವತ್ತು ಯಾರ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸುವುದು ಸರಿಯಲ್ಲ, ತನಿಖೆ ಆಗಬೇಕು. ಯಾಕೆಂದ್ರೆ ಇದು ತನಿಖೆ. ಈಗ ನಳಿನ್ ಕುಮಾರ್ ಕಟೀಲ್ ಅವರು ಪಬ್ಲಿಕ್ ಟಿವಿಗೆ ಅವರು ರಿಯಾಕ್ಟ್ ಮಾಡಿದ ಈ ರೀತಿಯಾಗಿ, ಆ ಆಡಿಯೋಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾಳೆ ಬೆಳಗ್ಗೆ ಸಿಎಂ ಅವರಿಗೆ ಪತ್ರ ಬರಿತೀನಿ, ಜೊತೆಗೆ ಬೆಂಗಳೂರಿಗೂ ಕೂಡ ಹೋಗ್ತೀನಿ, ಆಡಿಯೋ ಸತ್ಯಾಸತ್ಯತೆ ತನಿಖೆ ಆಗ್ಬೇಕು, ಆಡಿಯೋ ಮಾತ್ರ ನಾನು ಮಾತಾಡಿರೋದಲ್ಲ, ಗೊತ್ತಿಲ್ಲ ಯಾರು ಹೇಗ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನುವಂಥದ್ದು, ಬಟ್ ನಾನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ.